ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 190ನೆಯ ಕಾರ್ಯಕ್ರಮ ಓದುತ್ತಿರುವ ಕತೆ ಜೋಗ್ಯೋರ ಅಂಜಪ್ಪನ ಕೋಳಿ ಕತೆ, ಮಾಸ್ತಿಯವರ ಸಣ್ಣ ಕತೆಗಳು ಸಂಕಲನದಿಂದ. ಜೋಗ್ಯೋರ ಅಂಜಪ್ಪನ ಕೋಳಿ ಕತೆ. ನಮ್ಮ ಊರಿನ ಹಳೆ ಮುದುಕರಲ್ಲಿ ಬಹಳ ಹಳಬ ಜೋಗ್ಯೋರ ಅಂಜಪ್ಪ. ಯಾವುದಾದರೂ ಮಾತಿಗೆ ಬಂದರೆ ಅಂಜಪ್ಪ ನಾನು ಹೈದನಾಗಿದ್ದಾಗ ಅದು ಆಯಿತು ಇದು ಆಯಿತು ಎಂದು ಹೇಳುತ್ತಾನೆ. ಅಂಥ ಸಮಾಚಾರವನ್ನು ನೋಡಿದವರು ಇನ್ನು ಯಾರೂ ಈಗ ಜೀವಂತರಾಗಿಲ್ಲ. ಸಿಪಾಯಿದಂಗೆ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ. ಈಗ ಅವನ ವಯಸ್ಸು ಕೇಳಿದರೆ ಅವನು 100 ವರ್ಷ ಇರಬೇಕು ಅನ್ನುತ್ತಾನೆ. ಈಗ 10 ವರ್ಷದಿಂದ ಅವನಿಗೆ 100 ವರ್ಷ ವಯಸ್ಸು. ಮುಖ್ಯವಾಗಿ ಈ ಕಾರಣದಿಂದ ಅಂಜಪ್ಪ ಎಲ್ಲ ಸಂದರ್ಭದಲ್ಲಿಯೂ ಎಂಥವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ. ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ. ಹೀಗೆ ಮಾಡು ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನಿಗೆ ಒಪ್ಪದೇ ಇದ್ದರೆ ಅವನು ಏನಯ್ಯಾಯ್ದು, ನಿಮ್ಮಪ್ಪ ಮಗುವಾಗಿದ್ದಾಗಲೇ ನನಗೆ ಗಡ್ಡ ನರೆತಿತ್ತು, ನನ್ನ ಮಾತು ನಿನಗೆ ಹಗುರವಾಯಿತೇ ಎಂದು ಕೇಳುವನು. ಪ್ರಾಯಶಃ ವಿಸ್ತಾರವಾದ ಅವನ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿಯೇ ಇರುತ್ತದೆ. ವಯಸ್ಸಿನಲ್ಲಿ ಜಾಂಬವಂತನಾಗಿದ್ದ ಹಾಗೆ ಅಂಜಪ್ಪ ಬುದ್ಧಿಯಲ್ಲಿ ಹನುಮಂತ. 3 ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ. ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನಿಯಮಿಸಿ ಈಗ ಕೆಲವು ದಿನಗಳ ಹಿಂದೆ ಆರ್ಡರ್ ಬಂದಿತ್ತು. ನಮ್ಮ ಊರಿನ ಜನಕ್ಕೆಲ್ಲ ಬಹಳ ಸಂತೋಷ, ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರವನ್ನು ಪಡೆದಿದ್ದಾರೆ ಅಂತ. ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎನ್ನುವುದು ಬಹುದರ್ಪದ ಶಕ್ತಿ ಎಂಬ ಭಾವನೆ. ಏನಿಲ್ಲ ಎಂದರು, ಈ ಅಧಿಕಾರ ಬಂದವನು ಒಬ್ಬ ಸುಬೇದಾರನಿಗೆ ಸಮವಾದ ಹಾಗೆ ಲೆಕ್ಕ. ಪೂರ್ವದಲ್ಲಿ ಸುಬೇದಾರರಿಗೆ ಮತ್ತು ಅವರಿಗೆ ಮೇಲ್ಪಟ್ಟವರಿಗೆ ಮಾತ್ರ ಈ ಅಧಿಕಾರವಿರುತ್ತಿತ್ತು. ಈಗ ಸರ್ಕಾರದವರು ಅದನ್ನು ಸುಬೇದಾರರಿಂದಲೂ ಕಿತ್ತುಕೊಂಡಿದ್ದಾರೆ ಎಂದು ಜನರ ಎಣಿಕೆ. ಆದ್ದರಿಂದ ಹಾಗೇನೆ ನೋಡಿದರೆ ಈ ಅಧಿಕಾರ ಬಂದ ಮನುಷ್ಯ ಸುಬೇದಾರರಿಗಿಂತ ಒಂದು ಗುಲಗಂಜಿಯಷ್ಟು ಮೇಲಿನ ಹುದ್ದೆ ಪಡೆದ ಹಾಗೆ. ಗ್ರಾಮದ ಮುಖ್ಯ ವೃದ್ಧರಾದ ಅಂಜಪ್ಪ ತನ್ನೂರ ಶಾನಭಾಗರಿಗೆ ಬಂದ ಈ ಮರ್ಯಾದೆ ಸಮಾಚಾರವನ್ನು ಕೇಳಿ ಅವರನ್ನು ಮಾತನಾಡಿಸುವುದಕ್ಕೆ ಮತ್ತು ಸ್ವಲ್ಪ ಬುದ್ಧಿ ಹೇಳುವುದಕ್ಕೆ ಎಂದು ಬಂದ. ಅಂಜಪ್ಪ ಬಂದದನ್ನು ನೋಡಿ ರಂಗಪ್ಪ ಬಾಂಜಪ್ಪ ಕುಳಿತುಕೋ ಎಂದ. ಅಂಜಪ್ಪ ಏನಪ್ಪನು, ನಿನಗೆ ಮೇಸ್ತ್ರಿ ಟು ಕೆಲಸ ಬಂತಂತಲ್ಲ, ಬಹಳ ಸಂತೋಷ. ಸಂತೋಷ ಏನೋ ಸರಿ ಅಂಜಪ್ಪ, ಆದರೇನು ಬಿಟ್ಟು ದುಡಿಯೋದು, ದುಡ್ಡಿಲ್ಲ ಕಾಸಿಲ್ಲ. ದುಡ್ಡಿಲ್ಲೇ, ಯಾಕೆ ದುಡ್ಡಿಲ್ಲ? ಇದು ಬೆಂಚು ಮೇಸ್ಟ್ರೀಟು, ಎಂಥ ಮರ್ಯಾದೆಗೆ ಕೆಲಸ ಮಾಡೋದು? ಇದಕ್ಕೆ ಸರ್ಕಾರದವರು ಸಂಬಳ ಕೊಡೋದಿಲ್ಲ. ಸಂಬಳ ಇಲ್ದಿರ ಇದ್ರೂ ದುಡ್ಡು ಯಾಕಿಲ್ಲ? ಸಂಬಳ ತಕ್ಕೊಳ್ಳೋರು ಸಂಬಳನ ಮೇಲ್ಖರ್ಚಿನ ದುಡ್ಡು ಅಂತ ಮಾಡ್ತಿರ್ಲಿಲ್ವಾ? ಸಂಬಳ ಒಂದಾದರೆ ಸಂಪಾದನೆ 10. ಅದೆಲ್ಲ ಪೂರ್ವಕಾಲದ ಮಾತು. ಈಗ ಲಂಚ ಕಿಂಚ ನಡೆಯೋದಿಲ್ಲ. ನಡೆಯೋರಿಗೆ ನಡೀತದೆ, ಇಲ್ಲದೆ ಇದ್ದೋರಿಗೆ ಇಲ್ಲ ತಾನೆ. ಹೋಗ್ಲಿ, ಈಗ ನೀನು ಕೋಪ ಬಂದ್ರೆ ಸುಬೇದಾರ್ನ ನಿಲ್ಲಿಸಿ ಜುಲ್ಮಾನೆ ಹಾಕಬಹುದೋ ಇಲ್ಲೋ? ರಂಗಪ್ಪ ಎಂದ. ನೀನು ಮೇಸ್ಟ್ರೀಟ್ ಆಗಿದ್ರೆ ಹಾಗೆ ಮಾಡಬಹುದಾಗಿತ್ತು. ನಾನು ಶಾನುಭೋಗ, ಸುಬೇದಾರರಿಗೆ ಜುಲ್ಮಾನೆ ಹಾಕಿದರೆ ಖಾತೆ ಬರಲಿಲ್ಲ ಅಂತ ಅವರು ನನ್ನ ಕೆಲಸದಿಂದ ತೆಗೀತಾರೆ. ಅಂಜಪ್ಪನಿಗೆ ಇದು ನ್ಯಾಯ ಎಂದು ತೋರಿತು. ಓ ಹೌದು ಎನ್ನುತ್ತ ಅವನು ಸಂಚಿಯನ್ನು ತೆಗೆದು ಅಡಿಕೆಲೆಯನ್ನು ಆರಿಸುವುದರಲ್ಲಿ ತೊಡಗಿದನು. ಅಂಜಪ್ಪನ ಸಂಚಿಯಲ್ಲಿ ಎಲೆಯೂ ಅಡಿಕೆಯೋ 3 ಪಾಲು. ಅವನ ಹಾಗೆ ವಯಸ್ಸಾದವು. ಅವನು ಆಗಾಗ ಎಲೆ ತೆಗೆದುಕೊಳ್ಳುವುದಾದರೂ ಅಯ್ಯೋ ಇದು ಹೋಗುತ್ತಲ್ಲ ಎಂದು ಬಹಳ ಬಾಡಿರುವ ಎಲೆಯನ್ನೇ ಹಾಕಿಕೊಳ್ಳುವನು. ಅದನ್ನು ಎಸೆಯುವುದಕ್ಕೂ ಇಷ್ಟವಿಲ್ಲ. ಬಾಡಿರುವ ಎಲೆ ಮುಗಿಯುವ ವೇಳೆಗೆ ಹೊಸದಾಗಿ ತೆಗೆದುಕೊಂಡ ಎಲೆಯೂ ಬಾಡುತ್ತಾ ಬಂದಿರುವುದು. ಅಂತೂ ಸಂಚಿಯಲ್ಲಿ 4 ಹಸಿರು ಎಲೆ ಇದ್ದರೂ ಅವನು ಹಾಕಿಕೊಳ್ಳುವುದು ಬಾಡಿದ ಎಲೆಯನ್ನೇ. ಅವನ ಸಂಚಿಯ ಅಡಿಕೆಯೂ ಪ್ರಸಿದ್ಧ. ಅಡಿಕೆ ತಿನ್ನುವುದು ಎನ್ನುವುದು ಎಲೆಯೊಡನೆ ಅಗಿದು ನುಂಗುವ ಪದಾರ್ಥ ಎಂದು ತಿಳುವಳಿಕೆ ಇಲ್ಲದವರ ಭಾವನೆ. ಅಡಿಕೆಯ ಉದ್ದೇಶ ಮುಖ್ಯವಾಗಿ ಬಾಯಲ್ಲಿ ನೀರು ಉರಿಸುವುದು ಮಾತ್ರ, ತಾನು ನೀರಾಗುವುದಲ್ಲ. ಬಹಳ ಹೊತ್ತು ಬಾಯಲ್ಲಿಟ್ಟುಕೊಂಡು ನೀರು ಉರಿ ನೆನೆದ ಮೇಲೆ ಅದು ಎಲೆಯೊಂದಿಗೆ ಚೂರ್ಣವಾಗಬೇಕು. ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಹೊತ್ತಿಗೆ ಮೆದುವಾಗಿ ಬಿಟ್ಟರೆ 60 ಗಳಿಗೆಯು ಎಲೆ ಅಡಿಕೆ ಹಾಕೋದಕ್ಕೆ ಎಷ್ಟು ಅಡಿಕೆ ಆದರೆ ಸಾಕಾದೀತು. ಅಂಜಪ್ಪ ಬಾಡಿದ ಒಂದು ಎಲೆಯನ್ನು ಸಣ್ಣ ಒಂದು ಅಡಿಕೆಯನ್ನು ಬಾಯಿಗೆ ಹಾಕಿಕೊಂಡು ಸುಣ್ಣದ ಕೈಯಿಂದ ಸ್ವಲ್ಪ ಸುಣ್ಣವನ್ನು ತೆಗೆದುಕೊಂಡು ಅದಿರಲಿ, ನಾನು ನಿನಗೆ ಒಂದು ಮಾತು ಹೇಳಬೇಕು ಅಂತ ಬಂದೆ ಎಂದ. ಏನು ಮಾತು ಅಂಜಪ್ಪ ಹೇಳು. ನೀನು ಅನುಭವಸ್ಥ, ನಮ್ಮಂಥವರಿಗೆ ತಿಳಿಯಬೇಕಾದ್ದು ನಿನಗೆ 100 ಮಾತು ಗೊತ್ತಿದೆ. ಅದಕ್ಕಾಗಿಯೇ ನಾ ಬಂದದ್ದು. ನೀನು ಮೇಸ್ಟ್ರೇಟ್ ಆಗಿದ್ದೀಯಲ್ಲ, ಜನರು ಎದುರಿಗೆ ಬಂದಾಗ ಇವರು ಸತ್ಯವಂತರು ಇವರು ಕಳ್ಳರು ಅಂತ ಸರಿಯಾಗಿ ತಿಳಿದು ಶಿಕ್ಷೆ ಕೊಡಬೇಕು. ಆ ಪೊಲೀಸ್ನವರು ಲಾಯರಿಗಳು ಹೇಳೋ ಮಾತು ಕೇಳಿಬಿಟ್ಟು ಶಿಕ್ಷೆ ಕೊಡಬಾರದು, ಅದನ್ನು ನಿನಗೆ ಹೇಳೋಕೆ ಬಂದೆ. ಅದೇನೋ ಸರಿ, ಆದರೆ ಸತ್ಯವಂತರು ಕಳ್ಳರು ಅನ್ನೋದು ಅವರ ಮಾತು, ಇವರ ಮಾತಿಂದ ತಿಳಿಯಬೇಕು. ಮೇಸ್ಟ್ರೀಟು ಇನ್ನೇನು ಮಾಡಲಿಕ್ಕಾಗುತ್ತದೆ? ಮೇಸ್ಟ್ರೀಟು ಅಂದಮೇಲೆ ನಿಜ ಹೇಗಿರಬಹುದು ಅಂತ ಯೋಚನೆ ಮಾಡಬೇಕು. ಎದುರಿಗೆ ಬಂದಿರೋ ಮನುಷ್ಯನನ್ನು ಏನು ಅಂತ ಕೇಳಬೇಕು.
ಅಂಜಪ್ಪ ನೀನು ಕೇಳಿ ಕೋಪಿಸ್ಕೋಬೇಡ, ನಿನ್ನೊಂದು ಮಾತು ಕೇಳ್ತೇನೆ. ಏನು ಕೇಳಪ್ನು? ಕೋಪ ಯಾಕೆ? ನಿನ್ನ ಮೇಲೆ ಯಾವಾಗಲಾದರೂ ಮೇಸ್ಟ್ರೇಟು ಫಿರ್ಯಾದಾಗಿತ್ತೆ ಸೈ, ನನ್ನ ವಂತಕಾರಿ ಅದನ್ನೇ ಅಣ್ಣ ನಾನು ಹೇಳೋಕ್ಕೆ ಬಂದಿದ್ದು ನಿನಗೆ. ಒಂದು ಕೋಳಿ ಕದ್ದೆ ಅಂತ ಫಿರ್ಯಾದು ಮಾಡಿದ್ರು. ಕದಿಲಿಲ್ಲ ಅಂತ ನಾನು, ಕದ್ದ ಅಂತ ಅವರು. ಕೊನೆಗೆ ನಾನು ತಪ್ಪಿತಸ್ತ ಅಂತ ಮಾಡಿದರು. 20 ರೂಪಾಯಿ ಜುಲ್ಮಾನೆ ಕೊಟ್ಟರೆ ಹಾಗೆ ಬಿಡ್ತೀವಣ್ಣ, ಇಲ್ದಿದ್ರೆ ಜೈಲು ಅಂದರು. ಜುಲ್ಮಾನೆ ಕೊಟ್ಟು ಮಾನವಾಗಿ ಬಂದು. ನೀನು ಕೋಳಿ ಕದ್ದೆ ಅಂತ ಅವ್ರು ಹೇಗೆ ಹೇಳಿದರು? ಕೋಳಿ ನಿನ್ನ ಹತ್ರ ಇತ್ತೇನು? ಇತ್ತು ನನ್ನಪ್ಪನು, ಆಳ್ಮುಂಡೆ ಕೋಳಿ. ನನ್ನ ತಾವ ಇರೋ ಹೊತ್ತಿಗೆ ಅಲ್ವಾ ನಾನು ಸಿಕ್ಕಾಕೊಂಡಿದ್ದು. ಇನ್ನು ನೀನು ಕದ್ದ ಹಾಗಾಯ್ತಲ್ಲ. ಅದನ್ನೇಪ್ನು ನಾನು ಹೇಳೋದು, ಕೋಳಿ ನನ್ನ ತಾವಿತ್ತು, ಆದರೆ ನಾನು ಅದನ್ನ ಕದೀಲಿಲ್ಲ. ಹಾಗಾದ್ಮೇಲೆ ಏನು ಸಮಾಚಾರ ಅಂತ ಸರಿಯಾಗಿ ಹೇಳಿಬಿಡು, ಕೇಳೋಣವಂತೆ ಎಂದ ರಂಗಪ್ಪ. ಅಂಜಪ್ಪ ಹೇಳಿದ. ಇದು ನಡೆದದ್ದು ಸುಮಾರು 40 ವರ್ಷದ ಹಿಂದೆ ಇರಬಹುದು. ಹಾಗೆ ಅಂಜಪ್ಪನಿಗೆ ಮಧ್ಯದ ವಯಸ್ಸು. ಆಗಿನ ದಿವಸಕ್ಕೆ ಅವನು ತನ್ನ ಕಸುಬಿಗಾಗಿ ಊರು ಊರು ಸುತ್ತುತ್ತಾ ಇದ್ದ. ಜೋಗಿಯವರ ಕಸುಬು ಅಂದರೆ ಸೊಗಸಾಗಿ ವೇಷ ಹಾಕಿಕೊಂಡು, ಎಡಹೆಗಲಿಗೆ ಜೋಳಿಗೆ, ಬಲಹೆಗಲಿಗೆ ಕಿಂದಿರಿ ತೂಗು ಹಾಕಿಕೊಂಡು ತಾತನ ಕಾಲದಿಂದ ಬಂದ ಪದಗಳನ್ನು ಹಾಡುತ್ತಾ ಊರೆಲ್ಲ ಭಿಕ್ಷೆ ಬೇಡುವುದು. ಅಂಜಪ್ಪನ ತಾತ ಮುತ್ತಾತನ ಕಾಲಕ್ಕೆ ಜೋಗಿಗಳು ಭಿಕ್ಷೆ ಎತ್ತುವುದು ಹೊರತು ನೆಲವು ತಂದಿಲ್ಲ. ಈಚೆಗೆ ಕಾಲ ಕೆಟ್ಟು ಹೋಗಿ ಜೋಗಿಗಳು ಸಾಗುವಳಿ ಮಾಡ್ತಾ ಇದ್ದಾರೆ. ಅಂಜಪ್ಪ ಇದನ್ನು ಬ್ರಾಹ್ಮಣರು ಪ್ಯಾಟಿಗಳಾಗಿ ಜೋಡಿನ ಅಂಗಡಿ ಇಟ್ಟಿರೋ ಹಂಗೆ ಎಂದು ವರ್ಣಿಸುತ್ತಾನೆ. ಭಿಕ್ಷೆ ಬೇಡಬೇಕು ಅಂದರೆ ನೀಚ ವೃತ್ತಿ ಎಂದು ನಾವು ತಿಳಿಯಬಹುದು. ಅಂಜಪ್ಪ ಈ ಮಾತು ಒಪ್ಪುವನಲ್ಲ. ಜೋಗಿ ಅಂದರೆ ಏನು? ಸುಮ್ಮನೆ ಆಯ್ತಾ? 20 ವರ್ಷ ಅಪ್ಪನ ಜೊತೆಗೆ, ಮಾವನ ಜೊತೆಗೆ ಕಿಂದ್ರಿ ಹೊತ್ಕೊಂಡು ತಿರುಗಿ ಹಾಡೋ ಪದಾನ ಹಾಡಿ ಹಾಡ್ತಾ ಕಸುಬು ಕಲಿಯೋದು ಅಂದರೆ ಬಿಟ್ಟಿ ಆಯ್ತೇನಪ್ಪ? ಯಾವ ಹೈದ ಬೇಕಾದರೂ ನೇಗಿಲ ಹಿಂದೆ ನಿಂತ್ಕೊಂಡು ಎತ್ತಿನ ಬಾಲ ತಿರುವಿ ಚೋ ಚೋ ಅನ್ಬೋದು. ಪದ ಕಲಿಯೋದಕ್ಕೆ ನಾಲ್ಗೆ ಬೇಡ್ವಾ? ಬುದ್ಧಿ ಬೇಡ್ವಾ? ಊಮ್ ಅಂದರೆ ಬರುತ್ತದೆಯಾ? ಬಂದ್ಬಿಡ್ತದೆಯಾ? ಲಕ್ಷ್ಮೀ ಅಂತ ಅನ್ನೋದಕ್ಕೆ ಎಲ್ಲರಿಗೂ ಬರ್ತದೆಯಾ? ಅಮ್ನು ಅಂತ ಕೇಳು, ಸ್ಮೀ ಸ್ಮೀ ಅಂತ ಸೀನ್ತಾರೆ. ದ್ರೌಪದ ದೇವಿ ಅನ್ನೋಕ್ಕೆ ಬಾಯಿ ತಿರುಗುತ್ತಾ ಸುಲಭವಾಯ್ತಾ? ನಾನು ಕಸುಬು ಕಲಿತೆ ಅನ್ಬೇಕಾದ್ರೆ ನನಗೆ 25 ವರ್ಷ ಆಗಿತ್ತು. ಆಮೇಲೆ ನನ್ನಪ್ಪ ಈಗ ಪರವಾಗಿಲ್ಲ, ನೀನೊಬ್ಬನೇ ಹೋಗ್ಬೋದು ಅಂತ ಬಿಟ್ಟ ಎನ್ನುವನು. ಆದರೆ ಜೋಗಿ ಆಗ್ಬೇಕಾದ್ರೆ, ಈಗ ನಾವು BA ಡಿಗ್ರಿ ಪಡೆಯಬೇಕಾದ್ರೆ ಹೇಗೋ ಹಾಗೆ ಕಷ್ಟ. ಅಂಜಪ್ಪ ನಮ್ಮ ಸುತ್ತಿನ 60-70 ಗ್ರಾಮಗಳಲ್ಲಿ ಓಡಿಯಾಡಿದನೆಂದು ನನಗೆ ತೋರುತ್ತದೆ. ಜೋಗಿಯಾದವನು ಮನೆ ಬಿಟ್ಟು ಹೊರಡಬೇಕಾದರೆ ಎಲ್ಲ ಭಿಕ್ಷುಕರ ಹಾಗೆ ಹೊರಡುವುದಕ್ಕಿಲ್ಲ. ನಾಟಕದಲ್ಲಿ ರಾಜನ ಪಾತ್ರ ವಹಿಸುವವನು ಹೇಗೆ ಮುಖಕ್ಕೆ ಹುಬ್ಬಿಗೆ ಕೆನ್ನೆಗೆ ಮೀಸೆಗೆ ತುಟಿ ಬಣ್ಣಗಳನ್ನು ಹಾಕಿಕೊಳ್ಳುವನು, ಹಾಗೆ ಹಾಡುವುದಕ್ಕೆ ಹೋಗುವ ಜೋಗಿ ಸಂಪ್ರದಾಯದ ಪ್ರಕಾರ ಅಲಂಕಾರ ಮಾಡಿಕೊಳ್ಳುವನು. ಜೋಗಿ ವೈಶೈವನೂ ಅಲ್ಲ, ವೈಷ್ಣವನೂ ಅಲ್ಲ, ಕ್ಷುದ್ರ ದೇವತೆಗಳನ್ನು ಪೂಜಿಸುವವನೂ ಅಲ್ಲ, ಇದಿಷ್ಟರಲ್ಲಿ ಯಾವುದನ್ನು ಬಿಟ್ಟವನೂ ಅಲ್ಲ. ಆದ್ದರಿಂದ ಅವನ ಮುಖದ ಮೇಲೆ ವಿಭೂತಿ, ಕುಂಕುಮ, ಅರಶಿನ ಈ 3 ಬೆರೆತಿರುವವು, ಜೊತೆಗೆ ಕಾಡಿಗೆ. ಜೋಗಿಯ ಕಣ್ಣು ಬಹು ಕ್ರೂರವಾದದ್ದು. ಅದರಿಂದ ಜನಕ್ಕೆ ಕೇಡಾಗದೇ ಇರುವುದಕ್ಕೆ ಅವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡೇ ತಿರುಗುವನು. ಅದರಲ್ಲಿಯೂ ಆ ಪದಗಳನ್ನು ಹೇಳುವ ಹೊತ್ತಿಗೆ ಭೀಮ ಹನುಮರ ಪಾತ್ರಗಳನ್ನು ಮಾತುಗಳನ್ನು ಹೇಳುವಾಗ ಕಣ್ಣಿಗೆ ಕಾಡಿಗೆ ಇರದೇ ಇದ್ದರೆ ಆ ತೀಕ್ಷ್ಣವಾದ ದೃಷ್ಟಿ ಏನಾದರೂ ಜನಕ್ಕೆ ಸೋಕಿದರೆ ಅವರು ಅಲ್ಲಿಯೇ ಮೂರ್ಛೆ ಹೋದರು. ಮುಖಕ್ಕೆ ಒಂದು ಅಲಂಕಾರವಿರುವ ಹಾಗೆ ಆ ಬಟ್ಟೆಯು ಒಂದು ರೀತಿಯದಾಗಿರಬೇಕು. ರುಮಾಲು 3 ಬಣ್ಣಕ್ಕೆ ಕಡಿಮೆ ಇಲ್ಲದೆ ಬಣ್ಣಗಳ ಚಿಂದಿಗಳಿಂದ ಮಾಡಿದ್ದಾಗಿರಬೇಕು. ಅಂಜಪ್ಪ ಪ್ರಾಯದಲ್ಲಿ ನೋಡುವುದಕ್ಕೆ ಚೆನ್ನಾಗಿದ್ದ. ಈ ವೇಷವನ್ನು ಹಾಕಿಕೊಂಡು ಅವನು ಪದ ಹೇಳುತ್ತಾ ಬಂದರೆ ಊರಿನ ಹೆಂಗಸರು ಮಕ್ಕಳು ಅವನನ್ನು ಸುಮ್ಮನೆ ಸುತ್ತಿಕೊಳ್ಳುವರು. ದೊಡ್ಡಗೌಡರ ಮನೆ ಮುಂದೆಯೆಲ್ಲ ಅವರನ್ನು ಕೂರಿಸಿ ಪದವನ್ನು ಹೇಳಿಸಿ ಕಳಿಸುವರು. ನಾನು ಬಾಳ ಪದ ಹೇಳಿವಿನಿ, ಬಾಳ ಜನಕ್ಕೆ ಸಂತೋಷ ಪಡಿಸಿವಿನಿ ಅಂತ ಅಂಜಪ್ಪ ಆಗಾಗ ಹೇಳುತ್ತಾನೆ. ಈ 40 ವರ್ಷದ ಹಿಂದೆ ಅಂತ ಅನ್ನೋ ಕಾಲದಲ್ಲಿ ಇವನು ಜೋಗಿ ಕಸುಬು ಬಹಳ ಉಚ್ಚರಾಯ ಸ್ಥಿತಿಯಲ್ಲಿತ್ತು. ಇವನು ಬಹಳ ಜನಕ್ಕೆ ಬೇಕಾಗಿದ್ದವನಿದ್ದನು. ಇವನು ಹೋಗುತ್ತಿದ್ದ ಊರುಗಳಲ್ಲಿ ಕಾಳಾಪುರ ಒಂದು. ನಾನು ಊರಿನ ಹೆಸರನ್ನು ನಿಜವಾಗಿ ಹೇಳುತ್ತಿಲ್ಲ. ಕಾಳಾಪುರ ಎಂದು ಊರು ಇದ್ದರೆ ನಾನು ಹೇಳುತ್ತಿರುವುದು ಆ ಊರು ಅಲ್ಲವೆಂದು ತಿಳಿಯಬೇಕು. ನಾನು ಹೇಳುವುದು ಒಂದು ಊಹೆಯ ಹೆಸರು. ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು. ಆದ್ದರಿಂದ ಅಂಜಪ್ಪ ಅಲ್ಲಿ ಹೋದಾಗ 2-3 ದಿವಸ ಇದ್ದು ಬಿಡುವುದು ಉಂಟು. ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದನೆಂದು ಹೇಳಿದನಷ್ಟೇ. ಅದು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಮಾತು. ಇದರ ಜೊತೆಗೆ ಇವನ ಅಲಂಕಾರ ಬೇರೆ ಮಾಡಿಕೊಂಡು ಹಳ್ಳಿಗೆ ಹೋದರೆ ಇವನ ರೂಪಕ್ಕೆ ಮೆಚ್ಚುವ ಹಳ್ಳಿ ಹೆಂಗಸರು ಇರುತ್ತಿದ್ದದ್ದು ನಾಟಕದಲ್ಲಿ ಸುಂದರನಾದ ನಟನನ್ನು ಮೆಚ್ಚುವ ಸ್ತ್ರೀಯರಿರುವಂತೆ ಸಹಜವಾದದ್ದೇ. ಸ್ವಲ್ಪ ವಯಸ್ಸಾದ ಹೆಂಗಸರಾದರೆ ಅವರ ಜೊತೆ ಕೂತು ಮಾತನಾಡುವುದಕ್ಕೆ ಅಂಜಪ್ಪ ಹಿಂದೆಗೆಯುತ್ತಿರಲಿಲ್ಲ. ಯಾಕೆಂದರೆ ಇವನ ಸಂಗಡ ಮಾತನಾಡಿದ್ದಕ್ಕಾಗಿ ಅವರನ್ನು ಗದರಿಸುವಂತಿರಲಿಲ್ಲ. ಸ್ವಲ್ಪ ಚಿಕ್ಕ ವಯಸ್ಸಿನವರಾದರೆ ಅಂಜಪ್ಪ ಹಿಂದೆಗೆಯುತ್ತಿದ್ದ. ಮನೆಯ ಗಂಡಸರು ನೋಡಿ, ಏನಯ್ಯ ಜೋಗಿ ಭಿಕ್ಷೆ ತೆಗೆದುಕೊಂಡು ಹೋಗುವುದು ಬಿಟ್ಟು ಮನೆ ಹೆಂಗಸರ ಜೊತೆ ಸರಸವಾಡುತ್ತಿದ್ದೀಯಾ, ನಡಿ ಆಚೆಗೆ ಎನ್ನುವರು. ಹೊರಗಿನವರು ಕಂಡರು ಏನೋ ಜೋಗಪ್ಪ ಪರವಾಗಿಲ್ಲ ಎಂದು ನಗುವರು.
ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಎರಡು ಮಾತು ಕಷ್ಟವೇ. ಕಾಳಾಪುರದಲ್ಲಿ ಒಂದು ಸಲ ಇವನು ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿ ಇವನನ್ನು ಕೂರಿಸಿಕೊಂಡು ಪದ ಕೇಳಿದಳಂತೆ. ಗೌಡನಿಗೆ ಅವಳು ಮೂರನೇ ಹೆಂಡತಿ. ಪದ ಕೇಳಿದ ಮೇಲೆ ಇವನಿಗೆ ಸ್ವಲ್ಪ ಅಡಿಕೆ ಕೊಟ್ಟಳು, ಎಲೆ ಅಡಿಕೆ ಕೊಟ್ಟಳು. ಇವನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುಳಿತ. ಮಧ್ಯೆ ಗೌಡ ಬಂದು ಇವನ ಮೇಲೆ ಕೋಪಿಸಿಕೊಂಡ. ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳುವವನಲ್ಲ, ಸ್ವಲ್ಪ ಕೆಟ್ಟ ಮಾತು ಗೌಡ ಹೇಳಿದ್ದರಿಂದ ಇವನಿಗೂ ರೇಗಿತು. ನನ್ನ ಏನೋ ಮಾತಾಡಿಬಿಟ್ರಿ ಗೌಡ್ರೆ, ನೀವು ನಿಮ್ಮ ಹೆಂಡಿರನ್ನ ಏನೆಂದು ತಿಳ್ಕೊಂಡಿದ್ದೀರಾ? ನೀವು ಮಾನವಂತರಾದರೆ ನಿಮ್ಮ ಹೆಂಡಿರಿಗೆ ಹೇಳಿರಾ, ನನ್ಯಾಕೆ ಬೈತೀರಾ ಎಂದ. ಗೌಡ ಎಚ್ಚರಿಕೆಯಿಂದ ಇರು ಜೋಗಿ, ಯಾವಾಗಲಾದರೂ ಬಲಿ ಹಾಕಿಬಿಟ್ಟೇನು ಎಂದ. ಅಂಜಪ್ಪ ತಾನು ಬದಲಿಗೆ ಎರಡು ಮಾತಾಡಿ ಹೇಳಿ ಜೋಳಿಗೆ ತೆಗೆದುಕೊಂಡು ಹೊರಟು ಬಂದ. ಇದಾದ ಮೇಲೆ ಅಂಜಪ್ಪ ಕಾಳಾಪುರಕ್ಕೆ ಒಂದು ಸಲವೋ ಎರಡು ಸಲವೋ ಹೋಗಿದ್ದ, ವಿಶೇಷ ಏನೂ ನಡೆಯಲಿಲ್ಲ. ಮೂರನೇ ಸಲ ಹೋಗಿದ್ದಾಗ ಆ ಊರಿನ ಎಂಥದೋ ಕೇರಿಯಲ್ಲಿ ಒಂದು ಜಗಲಿಯ ಮೇಲೆ ಕೂತು ಪದ ಹೇಳುತ್ತಿರಬೇಕಾದ್ರೆ ಪಕ್ಕದ ಮನೆಯ ಹೆಣ್ಣು ಒಬ್ಬಳು ಪದವನ್ನು ಕೇಳುತ್ತಾ ಅವರ ಬಾಗಿಲಲ್ಲಿ ಕುಳಿತುಕೊಂಡಳು. ಪದವನ್ನು ಮುಗಿಸಿ ಜೋಗಿ ಹೊರಡುವುದರಲ್ಲಿ ಇದ್ದಾಗ ಅವನನ್ನು ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದ ಹಿಡಿಸಿ ಭಿಕ್ಷೆ ಹಾಕಿದಳು. ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ. ಅಂಜಪ್ಪ ಅದು ಯಾರ ಮನೆಯನ್ನು ವಿಚಾರಿಸಿದಾಗ ಆ ಹುಡುಗಿ ಯಾರ ಮಗಳೆಂದು ವಿಚಾರಿಸಿದ. ಯಾರದೋ ಮನೆ, ಅದರ ಹೆಸರು ನನಗೆ ಜ್ಞಾಪಕವಿಲ್ಲ, ಪುಣ್ಯವಂತರು. ಆ ಹುಡುಗಿಯ ಗಂಡ ಪೋಲಿ ಬಿದ್ದಿದ್ದ. ಹುಡುಗಿ ಅಷ್ಟೇನು ಒಳ್ಳೆಯವಳಲ್ಲವಂತೆ. ಅದು ಅಂಜಪ್ಪನಿಗೆ ಆಮೇಲೆ ತಿಳಿಯಿತು. ಮನೆಯಲ್ಲಿ ಆ ಹುಡುಗಿ, ಗಂಡ, ಅವಳ ಅತ್ತೆ ಮೂರೇ ಜನ ಕೋಳಿ ಸಾಕುತ್ತಾ ಇದ್ದರು. ಕೋಳಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರಂತೆ. ಅಂಜಪ್ಪ ಆಮೇಲೆ ಕಾಳಾಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ. ಹುಡುಗಿ ಬಹಳ ಚೆನ್ನಾಗಿರುವಳು. ಅಂಜಪ್ಪನಿಗೆ ಕೆಟ್ಟ ಉದ್ದೇಶ ಏನೂ ಇರಲಿಲ್ಲ. ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳಬೇಕು, ಅವಳು ಸಂತೋಷ ಪಡುವುದನ್ನು ನೋಡಬೇಕು ಎನ್ನುವುದು ಇವನಿಗೆ ಚಪಲ. ಕೇರಿಯ ಜನಕ್ಕೆ ಪದ ಹೇಳಿ ಅವರೆಲ್ಲ ಹೊರಟು ಹೋದ ಮೇಲೆ ಅಂಜಪ್ಪ ಈ ಹುಡುಗಿಯ ಮನೆಯ ಬಾಗಿಲ ಮೇಲೆ ಕುಳಿತು ಎಲೆ ಹಾಕುತ್ತಾ ಎಲೆ ಅಡಿಕೆ ಹಾಕೊಳ್ಳುತ್ತಾ ಇದ್ದ. ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬಳಿ ಬಂದು, ಜೋಗ್ಯಪ್ಪ, ನೀನು ಈ ಊರಿನಿಂದ ಕಡೆದು ಹೋಗುವಾಗ ಹೀಗೆ ಬಂದು ಹೋಗು ಎಂದಳು. ಯಾಕಮ್ಮ, ನಾನು ಈಗ ಹೊರಡುವವನೇ ಎಂದ. ನಿನ್ನ ಪದ ಕೇಳಿ ಬಹಳ ಸಂತೋಷ ಆಯಿತು, ನಿನಗೇನಾದರೂ ಕೊಡೋಣ ಅಂತ ಬಹಳ ಸಲ ಅಂದ್ಕೊಂಡೆ, ಆದರೆ ನೀನನ್ನು ತಕ್ಕೊಂಡು ಬೇಗನೆ ಹೊರಡಬೇಕು, ನಮ್ಮ ಅತ್ತೆಗೆ ತಿಳಿದರೆ ತಂಟೆ ಮಾಡ್ತಾಳೆ ಎಂದ. ಅಂಜಪ್ಪನಿಗೆ ತೆಗೆದುಕೊಳ್ಳುವುದಕ್ಕೆ ಭಯ, ಒಲ್ಲೆ ಎನ್ನುವುದಕ್ಕೆ ಇಷ್ಟವಿಲ್ಲ. ಆದರೆ ಇವನು ಏನು ಹೇಳುವುದಕ್ಕೂ ಮುಂದೆ ಹುಡುಗಿ ಹೋಗಿ ಅಲ್ಲಿಂದ, ಜೋಗ್ಯಪ್ಪ ಇಲ್ಲಿ ಬಾ ಎಂದು ಕರೆದಳು. ಒಳಗೆ ಹೋದ. ಹುಡುಗಿ ಒಂದು ಕೋಳಿಯನ್ನು ಇವನ ಜೋಳಿಗೆ ಕೊಳಕ್ಕೆ ಹಾಕಿದಳು. ಹೊರಟೋಗು ಹೊರಟೋಗು ಎಂದಳು. ಏನು ಎತ್ತ ಎಂದು ಯೋಚನೆ ಮಾಡಿದ ಅಂಜಪ್ಪ ಹೊರಟು ಬಂದ. ಈಗ ಯಾರಾದರೂ ಹಿಡಿದರೆ ಏನು ಗತಿಯಿಂದ ಅವನಿಗೆ ದಡಬಡವ ಪಡೆದುಕೊಳ್ಳುತ್ತಿತ್ತು. ಹುಡುಗಿ ಒಳಗಿನಿಂದ, ಭದ್ರ ಜೋಗ್ಯಪ್ಪ ನಾನು ಕೊಟ್ಟೆ ಅಂತ ಯಾರಿಗಾದರೂ ಹೇಳಿಯಾ ಎಂದಳು. ಏನು ಮಾತನಾಡದೆ ಬೇಗನೆ ಹೊರಟ. ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ, ಅಲ್ಲಿವರೆಗೆ ಒಂದೇ ಸಮ ನಡೆದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ನಡೆದ ಸಮಾಚಾರವನ್ನು ನೆನೆಯುತ್ತಾ ಎಲೆ ಅಡಿಕೆ ಮೆಲ್ಲುತ್ತಿದ್ದ. ಅಂಜಪ್ಪನಿಗಿದ್ದರ ಹಾಗೆ ಈ ಮೊದಲು ಆಗಿರಲಿಲ್ಲ. ಅವನಿಗೆ ತಿರುಗಿ ಹಾಗಾಗಬಾರದು ಎನ್ನಿಸಿತು. ಕೋಳಿ ಏನೋ ಒಳ್ಳೆ ಪದಾರ್ಥವೇ, ಅದನ್ನು ಜೋಗಿಗೆ ಸುಮ್ಮನೆ ಯಾರು ಕೊಡಬೇಕು? ಆದರೆ ಕಂಡ ಹಾಗೆ ಕೊಡೋ ಭಿಕ್ಷಾ ಒಂದು ಮಾದರಿ, ಹೀಗೆ ಮರೆಯಿಂದ ಕೊಡೋ ಭಿಕ್ಷಾ ಒಂದು ಮಾದರಿ. ಮೋಸ ಇಲ್ಲ, ಇದರಲ್ಲಿ ಮೋಸ ಸೇರಿ ಹೋಯಿತು. ಅಂಜಪ್ಪನಿಗೆ ಆ ಹುಡುಗಿಯ ವಿಷಯದಲ್ಲಿ ಅಚ್ಚು ಮೆಚ್ಚಾಗಿತ್ತು. ಎಂಥ ಒಳ್ಳೆ ಹುಡುಗಿ, ಎಂಥ ಚೆನ್ನಾದ ಹುಡುಗಿ, ಒಳ್ಳೆ ಮಾಗಿದ ನಿಂಬೆ ಹಣ್ಣಿನ ಹಾಗೆ ಇದ್ದಾಳೆ. ಇಂಥ ಹೆಂಡತಿನ ಮನೇಲಿಟ್ಕೊಂಡು ಅದೇಕೆ ಒಳಗಂಡ ಪೋಲಿ ತಿರುಗ್ತಾ ಇದ್ದಾನೆ ಎಂದು ಯೋಚನೆ ಬಂತು. ಪ್ರಪಂಚವೇ ಹೀಗೆ, ಪುಣ್ಯವಂತರಾದರೆ ಪೋಲಾಟ, ಬಡವರಾದರೆ ಕಳ್ಳತನ. ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವಿ ಹಾಕಿದ್ದರಲ್ಲಿ ತಾನಲ್ಲಿರುವುದು ಕ್ಷೇಮವಲ್ಲವೆನ್ನುವುದು ಮರೆತನು. ಸ್ವಲ್ಪ ಹೊತ್ತಿನಲ್ಲಿ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನ ಬಳಿ, ಏನೋ ಜೋಗಪ್ಪ ಕುಂತ್ಕೊಂಡೆ ಎಂದನು. ಕುಂತ್ಕೊಂಡೆ ಅಪ್ಪ, ಜೋಳಿಗೆ ತುಂಬಿತವನೋ? ಸಾಮಾನ್ಯ, ಇದೇನು ರಾಗಿನೋ? ಜೋಳಿಗೆ ಬಾಗಿ ತೆಗೆದು ನೋಡಿದನು, ಅದರಲ್ಲಿ ಕೋಳಿ. ಬಂದವನು, ಇದೇನು ಜೋಗಪ್ಪ, ಕೋಳಿ ಇದೆ? ಜೋಗಿಗೆ ಇದೆ ಜಗ್ಗೆನಿತು. ಹೌದಪ್ಪ, ಅಲ್ಲೊಬ್ಬರು ಮನೆಯಲ್ಲಿ ಕೊಟ್ಟರು ಎಂದ. ಇನ್ನು ಮಾತನಾಡುತ್ತಾ ಕುಳಿತರೆ ಯಾರು ಎತ್ತ ಚರ್ಚೆಗೆ ಬರುವರೆಂದು ಜೋಳಿಗೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಸಿದ್ಧನಾದ. ಆ ಹೊತ್ತಿಗೆ ಊರ ಕಡೆಯಿಂದ ಒಬ್ಬ ವಯಸ್ಸಾದ ಹೆಂಗಸು ಜೊತೆಯಲ್ಲಿ ಅವನೊಬ್ಬ ಕರೆದುಕೊಂಡು ಬೇಗ ಬೇಗನೆ ಇವರ ಕಡೆಯಿಂದ ಬರುವುದು ಕಂಡಿತು. ಅವರ ಹಿಂದೆ ಸ್ವಲ್ಪ ದೂರದಲ್ಲಿ ಇವನಿಗೆ ಕೋಳಿ ಕೊಟ್ಟ ಹೆಣ್ಣು ಬರುತ್ತಿದ್ದಳು. ಅಂಜಪ್ಪನಿಗೆ ಮೊಣಕಾಲು ಹಂಜಿಯ ಹಾಗಾಯಿತು. ಮುಂದೆ ಇಡುವುದಕ್ಕೆ ಹೆಜ್ಜೆ ಬರಲಿಲ್ಲ. ಇದು ಯಾಕೋ ಅನಾಹುತಕ್ಕೆ ಬಂತು ಎಂದು ಅವನಿಗೆ ಒಳಗೆ ತಿಳಿದು ಹೋಯಿತು. ಹಾಗೆ ಬರುತ್ತಿದ್ದವರ ಕಡೆ ನೋಡುತ್ತಾ ನಿಲ್ಲಲಾಗಿ ಆ ಹೆಣ್ಣು ದೂರದಿಂದಲೇ ಇವನಿಗೆ ತಾನು ಕೊಟ್ಟ ಮಾತನ್ನು ಹೇಳಬಾರದೆಂದು ಕೈಯಾಡಿಸುತ್ತಾ ಸನ್ನೆ ಮಾಡಿದಳು. ಮುದುಕಿ ಹತ್ರ ಬಂದು, ಇವನೇ ಏನೇ ಜೋಗಪ್ಪ ಎಂದು ಕೇಳಿದಳು. ಅವಳ ಜೊತೆಯಲ್ಲಿದ್ದ ಮನುಷ್ಯ ಆ ಊರಿನ ತಳಾರಿ, ಹೌದು ಅಂದುಕೊಂಡು ಹೇಳಿದ. ಮುದುಕಿ ಇವನನ್ನು, ಜೋಗಪ್ಪ ನಮ್ಮದೊಂದು ಕೋಳಿ ಏನಾದರೂ ಕಂಡ್ಯ ನೀನು? ಅದ್ಯಾವುದೋ ಹಾಳು ಕೋಳಿ ಜೋಳಿಗೆ ಬಂದು ಬಿಟ್ಟಿದೆ, ನನಗೆ ತಿಳಿಯಲೇ ಇಲ್ಲ. ಈಗ ಈ ಅಯ್ಯ ಕೇಳ್ದ ಎಂದು ಮೊದಲು ಬಂದಿದ್ದವನು, ಯಾರು ಕೊಟ್ಟರು ಅಂದಲ್ಲಪ್ಪೋ ಎಂದ. ಅಯ್ಯೋ, ನಮ್ಮಪ್ಪ ಜೋಗಿಗೆ ಒಂದು ಹಿಡಿ ಅಕ್ಕಿ ಹಾಕೋದು ಕಷ್ಟ, ಕೋಳಿ ಕೊಡೋಕ್ಕೆ ಯಾರು ಬರ್ತಾರೆ ಎಂದ ಅಂಜಪ್ಪ. ತಳಾರಿ ಬಂದವನು ಜೋಳಿಗೆನ ತೆಳೆ ತೆಗೆದ. ಕೋಳಿ ಮೂರ್ಛೆ ಸ್ಥಿತಿಯಲ್ಲಿ ಬಿದ್ದಿದೆ. ಮುದುಕಿ ಪರವಾಗಿಲ್ಲ, ಪದ ಹೇಳ್ತಾನೆ ಅಂತ ಮನೆ ಹತ್ರ ಬಿಟ್ರೆ ಕೋಳಿ ಹಾರಿಸೋಕೆ ಮೊದಲು ಮಾಡಿದ ಎಂದಳು. ನಡೆ ಊರಿಗೆ, ಗೌಡನಿಗೆ ಹೇಳೋಣ, ಚೆನ್ನಾಯ್ತು ಜೋಗಿತನ ಎಂದು ಬೈದಳು. ನಮ್ಮ ಕೋಳಿನ ನಾನು ಕದೀಲಿಲ್ಲ, ನಿನ್ನ ಕೋಳಿ ಆದರೆ ನೀನು ತಕೊಂಡು ಹೋಗು, ಅರೆ ನನ್ನ ತಂಟೆಗೆ ಬರಬೇಡ ಎಂದ. ಏನಯ್ಯ ಬಹಳ ಸಂಪನ್ನನಾಗಿ ಮಾತಾಡ್ತೀಯಾ, ಕದಿಯದ ಹಂಗಿದ್ರೆ ಕೋಳಿ ನಿಂತಾವ ಹೆಂಗ್ ಬಂತು? ಹುಡುಗಿಯ ಕಡೆಗೆ ನೋಡಿ, ಇದು ನಮ್ದಲ್ವೇನೆ ಕೋಳಿ ಎಂದಳು. ಏನೋ ನಮ್ಮದು ಅಲ್ಲ ಅನ್ನೋ ಹಂಗದೆ
ಹೌದು ಅನ್ನು ಹಂಗದೆ ಜೋಗಪ್ಪ ಎಲ್ಲಾದರೂ ಕೊಂಡ್ಕೊಂಡಿರ್ಬೋದು ಎಂದಳು. ಇದೆಲ್ಲ ಯಾವ ಮಾತು, ಊರಗೌಡ್ರ ತಾವು ಹೋಗೋಣ, ಸಮಾಚಾರ ಎಲ್ಲ ಹೇಳೋಣ, ಅವ್ರು ನ್ಯಾಯ ಅಂದಿದ್ದನ್ನು ಮಾಡಲಿ ಎಂದ. ಅಂಜಪ್ಪ ತಪ್ಪಿಸ್ಕೊಂಡು ಹೋಗುವುದಕ್ಕೆ ದಾರಿ ತೋರಲಿಲ್ಲ. ಗೌಡನಿಗೋ ತನ್ನ ಮೇಲೆ ಕೋಪ ಇದೆ ಅಂತ ಬಲ್ಲ. ಇದೇನೋ ಗ್ರಾಚಾರ ಬಂತು. ಜೋಳಿಗನ್ನು ಹೊತ್ಕೊಂಡು ಅವರ ಜೊತೆಗೆ ಮರಳಿ ಊರಿಗೆ ಹೋದ. ಹೇಳಿದ ಅಲ್ಲಿ ಆದದ್ದನ್ನೆಲ್ಲ ಹೇಳಿ ಪ್ರಯೋಜನವಿಲ್ಲ. ಊರಿನಲ್ಲಿ ಅದಕ್ಕೆ ಹಿಂದೆ ಕೋಡಿಗಳನ್ನು ಕಳೆದುಕೊಳ್ಳದೇ ಇದ್ದವರು ಎಲ್ಲರೂ ಜೋಗಪ್ಪ ಹಿಂದೆ ಬಂದಿದ್ದ ದಿವಸ ತಮ್ಮದೊಂದು ಕೋಳಿ ಹೋದ ಹಾಗೆ ನೆನಪು ಎಂದರು. ಗೌಡ ಬಂದ. ಏನು ಜೋಗಿ, ಇಷ್ಟು ದಿನ ಹೇಳಿದ್ದು ಪದ ಅಲ್ಲ, ಈಗ ಲಾಕಪ್ಪಿ ಕಳಿಸ್ತೀನಿ, ಆಗ ಹೇಳು ಪದಾನ ಎಂದ. ಪೊಲೀಸ್ ಸ್ಟೇಷನ್ ಬಹಳ ದೂರವಿರಲಿಲ್ಲ, ಅಲ್ಲಿಗೆ ಅಪರಾಧಿಯನ್ನ ದಾಗಿನ ಸಮೇತ ರಿಪೋರ್ಟ್ನೊಂದಿಗೆ ಕಳಿಸಿಕೊಟ್ಟರಾಯ್ತು. ಅಲ್ಲಿ ಹೇಳಿಕೆ ಕೇಳಿಕೆ ಎಲ್ಲ ಅದು. ಅಂಜಪ್ಪ ವಿಚಾರಣೆ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮೀನಿನ ಮೇಲೆ ಬಂದ. ವಿಚಾರಣೆ ಆಯ್ತು. ವಿಚಾರಣೆ ಏನಿದೆ, ಮುದುಕಿ ಮನೆಯಿಂದ ಕೋಳಿ ಹೋದದು ನಿಜ, ಆ ಕೋಳಿಯನ್ನು ಗುರುತಿಸಿದ್ದಳು, ಅದು ಜೋಗಪ್ಪನ ಹತ್ರ ಇದ್ದದು ನಿಜ, ಅದನ್ನು ಮೂರು ಜನ ನೋಡಿದ್ದರು, ಮ್ಯಾಜಿಸ್ಟ್ರೇಟ್ ಅಂಜಪ್ಪನನ್ನು ನೀನು ಏನು ಹೇಳ್ತೀಯಾ ಎಂದು ಕೇಳಿದರು. ಎಲ್ಲೋ ಬುದ್ಧಿ, ನಾನು ಪದ ಹೇಳ್ತಾ ಇರಬೇಕಾದ್ರೆ ಕೋಳಿ ಬಂದು ಬೆಚ್ಚಿಗೆ ಅದೇ ಅಂತ ಜೋಳಿಗೆ ಒಳಗೆ ಸೇರ್ಕೊಂಡಿರ್ಬೇಕು, ನನಗೆ ತಿಳಿಯಲಿಲ್ಲ, ನಾನು ತಂದುಬಿಟ್ಟೆ. ಏನು ಪುರಾಣ ಹೇಳ್ತಿ ನೀನು, ಕೋಳಿ ಬಂದು ನಿನ್ನ ಜೋಳಿಗೆ ಒಳಗೆ ಕೂತ್ಕೊಳ್ಳುತ್ತದೆಯೇ, ಸತ್ಯ ಹೇಳು. ಮಾ ಸ್ವಾಮಿ, ನಾನು ಸತ್ಯ ಹೇಳ್ತೀನಿ, ನೀವು ಹೇಳಿದ ದೇವರ ಮೇಲೆ ಆಣೆ ಮಾಡ್ತೀನಿ, ನಾನು ಕೋಳಿ ಕದೀಲಿಲ್ಲ. ನೀನು ಕೋಳಿ ಕದೀಲಿಲ್ಲ ಅನ್ನು, ಕೋಳಿ ಏನೋ ಜೋಳಿಗೆಗೆ ತಾನೇ ಬರಲಿಲ್ಲ, ಯಾರಾದರೂ ಕೊಟ್ರೇನು? ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಅಂತ ಹೇಳಿಬಿಡಬೇಕು ಅಂತ ನಾಲಿಗೆ ಕೊನೆಗೆ ಬಂತು. ಆದರೆ ಅವಳು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದು, ಆಮೇಲೆ ತನಗೆ ಸನ್ನೆ ಮಾಡಿದ್ದು ಜ್ಞಾಪಕ ಬಂತು. ಏನೋ ಪಾಪ ಭ್ರಮೆಯಿಂದ ಒಂದು ಕೋಳಿ ಕೊಟ್ಟಳು, ಅವಳನ್ನು ಯಾಕೆ ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡಿ ಆ ಮಾತು ತಡೆಯಿತು. ಸುಮ್ಮನೆ ಇದ್ದ. ಏನು ಹೇಳ್ತೀಯ ಎಂದು ಮ್ಯಾಜಿಸ್ಟ್ರೇಟ್ರು ವಾಪಸ್ ಪುನಃ ಕೇಳಿದರು. ಏನು ಹೇಳಿದ ಬುದ್ಧಿ, ಧರ್ಮದ ದಣಿ, ನಿಜ ಏನು ಅಂತ ನಿಮಗೆ ದೇವರು ತಿಳಿಸ್ಬೇಕು, ನಾನು ಕದೀಲಿಲ್ಲ. ಮ್ಯಾಜಿಸ್ಟ್ರೇಟ್ರವನ ಮೇಲೆ ಚಾರ್ಜ್ ಬಂತ ಬರೆದು ನಿನ್ನ ಕಡೆ ಸಾಕ್ಷಿಗಳಿದ್ದಾರೆಯೇ ಅಂತ ಕೇಳಿದರು. ಅಯ್ಯೋ ಮಾ ಸ್ವಾಮಿ, ನನಗಾರು ಸಾಕ್ಷಿ, ದೇವರು ಸಾಕ್ಷಿ ಎಂದ. ಮ್ಯಾಜಿಸ್ಟ್ರೇಟ್ರು ಕಳ್ಳನಾದರೂ ಸ್ನೇಹವಾಗಿ ಮಾತನಾಡುತ್ತಾನೆ ಅಂತ ಹೇಳಿ 20 ರೂಪಾಯಿ ಜಲ್ಮಾನೆ, ತಪ್ಪಿದರೆ 15 ದಿನ ಸಜಾ ಎಂದು ಶಿಕ್ಷೆ ವಿಧಿಸಿದರು. ಅಂಜಪ್ಪ ಜಲ್ಮಾನೆ ತೆತ್ತು ಪೆಚ್ಚು ಮೂಕ ಹಾಕಿಕೊಂಡು ಊರಿಗೆ ಬಂದ. ಇದಾಗಿ ನಾನು ಹೇಳಿದಂತೆ 40 ವರ್ಷದ ಮೇಲೆ ಆಗಿದೆ. ಅಂಜಪ್ಪ ಇದನ್ನು ಹೇಳಿ ಸುಮ್ಮನೆ ಮೇಸ್ಟ್ರೇಟು ಅಂದರೆ ಏನಾಯ್ತಪ್ಪ, ತಪ್ಪಿಗೆ ಶಿಕ್ಷೆ ಮಾಡುವುದು, ಸತ್ಯವತ್ನ ಕಾಪಾಡುವುದು ದೇವ್ರ ಕೆಲಸ. ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ಮನುಷ್ಯ ದೇವರಾಗಿ ನಡ್ಕೋಬೇಕು, ಹೆಚ್ಚು ಕಡಿಮೆ ಆದೀತು ಅಂತ ಭಯದಲ್ಲಿರಬೇಕು. ಇಲ್ದಿರಾ ಇದ್ರೆ ಆ ಮೇಸ್ಟ್ರೇಟ್ರ ಬೇಡಿ ಹಾಕ್ತಾನೆ ಅಂದ್ರಲ್ಲ, ಹಂಗೆ ಅನ್ಯಾಯ ಆಯ್ತು ಆದಾತು ಅಂದ. ನಾನು ನೀನು ಹೇಳೋದು ಸರಿ ಅಂಜಪ್ಪ, ಆದರೆ ಏನಾಯ್ತು ಅಂತ ನೀನು ಹೇಳ್ದಿರಾ ಇದ್ರೆ ಮೇಸ್ಟ್ರೇಟ್ರಿಗೆ ತಿಳಿಬೇಕು ಹೇಗೆ? ಹೇಳೋ ಅಷ್ಟಕ್ಕೆ ನ್ಯಾಯ ಮಾಡೋದಾದ್ರೆ ನಿಮ್ಮಂಥ ಬುದ್ಧಿವಂತರು ಯಾಕೆ ಬೇಕು? ಸತ್ಯವು ಏನು ಅಂತ ತಿಳ್ಕೊಳ್ಳೋದು ಮೇಸ್ಟ್ರೇಟ್ ಕೆಲಸ. ಹುಡುಗಿ ಮರ್ಯಾದೆ ಉಳಿಸ್ಕೋಬೇಕು ಅಂತ ನೀನೇ ಜುಲ್ಮಾನೆ ಕೊಟ್ಟ ಹಂಗಾಯ್ತು, ಒಳ್ಳೆದಾಯ್ತು ಬಿಡು. ಅಯ್ಯೋ ಅದೇನು ಕೇಳ್ತೀಯ, ಅವಳು ಒಬ್ಬವನ ಕೂಡ ನ್ಯಾಸ್ತ ಮಾಡಿಕೊಂಡಿದ್ದಳಂತೆ, 2-3 ಸಲ ಅವನಿಗೆ ಕೋಳಿ ಕೊಟ್ಟಿದ್ದಳಂತೆ, ಅವರತ್ತೆ ಕೋಳಿ ಏನಾದವು ಕೋಳಿ ಏನಾದವು ಅಂತ ಕೇಳ್ತಾ ಇದ್ರಂತೆ, ಯಾರೋ ಕದ್ದಿರಬೇಕು ಅಂತ ಹುಡುಗಿ ಹೇಳ್ತಾ ಇದ್ಲು. ಅತ್ತೆಗೆ ನಂಬಕ್ಕಿಲ್ಲ, ಒಂದ್ಸಲ ಕೋಳಿ ಹೋದ ಹೊತ್ತಿನಾಗೆ ಇಂಥವರ ಕೈಯಾಗೆ ಇದೆ ಅಂತ ತೋರಿಸ್ಕೊಟ್ರೆ ತನ್ನ ಮೋಸ ಮುಚ್ಚುತ್ತದೆ ಅಂತ, ಇದೆಲ್ಲ ಹುಡುಗಿನೇ ಮಾಡಿದಳು ಅಂತ ನಂಗೆ ಆಮೇಲೆ ತಿಳಿತು. ಏನು ಹುಡುಗಿ ನಿನಗೆ ಕೋಳಿ ಕೊಟ್ಟು ಅತ್ತೆಗೆ ತಾನೇ ಹೇಳಿಬಿಟ್ಲೆ? ಹ್ಞೂ, ಹಂಗೆ ಆಯಿತು ಅಂತನು. ಅತ್ತೆ ಬಂದು ಕೋಳಿ ಎಲ್ಲಿ ಅಂದ್ಲು, ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು. ಅತ್ತೆ ಹಂಗಾದ್ರೆ ಏನಾಗಿರ್ಬೇಕು, ಇಲ್ಲಿ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ಲು. ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು. ಆಮೇಲೆ ಯಾರೋ ಜೋಗಪ್ಪ ಬಂದಿದ್ದ ಅಂದ್ಲು. ಪಕ್ಕದ ಮನೆಯವರು ಹೌದು ಜೋಗಿ ಇತ್ಲಾಗಿಂದ ಬಹುಬಿರ್ನೆ ಹೋಗ್ತಿದ್ದ ಅಂದ. ಸರಿ, ಕಾಲ ಎಲ್ಲ ಸೇರ್ತು, ನಾನು ಸಿಕ್ಕಿಬಿದ್ದೆ. ಆಮೇಲೆ ಹೋಗಿ ಹುಡುಗಿನ ಹೀಗೆ ಮಾಡ್ಬೋದೆ ಅಂತ ಕೇಳಲಿಲ್ವೇ ಅಂದ. ಅಪ್ಪನು ನೀವೆಲ್ಲ ಹೈಕ್ಳು, ನಾನು ಮುದುಕ್ನಾದಿ, ನನ್ನ ಪ್ರಾಯದ ಮಾತು ಈಗ ಯಾಕೆ ಕೇಳಿದ್ಯಾ, ಹೋದ್ನಿ ಕೇಳಿದ್ನಿ ಎಲ್ಲ ಆತು ಎಂದ. ನಾವು ವಿವರವನ್ನು ಕೇಳಲಿಲ್ಲ. ಕೊನೆಗೆ ರಂಗಪ್ಪ, ಸರಿ ಬಿಡು, ನಿನ್ನ ನನ್ನ ಹತ್ತಿರ ಏನಾದರೂ ತಪ್ಪಿತಸ್ಥ ಅಂತ ತಂದರೆ ಸತ್ಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ನಿನ್ನ ಬಿಟ್ಬಿಡ್ತೀನಿ ಅಂದ. ಅಂಜಪ್ಪ, ಇನ್ನು ನಾನು ನರಮನಸ್ಸನ ಮುಂದೆ ಏನು ಬಂದೇನು ಬಿಡಪ್ನು, ಇನ್ನು ನನ್ನ ಮೇಸ್ಟ್ರೀಟು ನಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ಹೋಗ್ಬೇಕು ನಿಲ್ಬೇಕು, ಏನೋ ಅನ್ನೋ ಹೊತ್ತಿಗೆ ತಪ್ಪಾಯಿತು ಅಂತ ಕಾಲಿಗೆ ಬೀಳ್ಬೇಕು, ನಮ್ಮಪ್ಪನು ಕಾಪಾಡ್ತಾನೆ ಎಂದ. ನಾವು ಸುಮ್ಮನೆ ಇದ್ದೆವು. ಅಂಜಪ್ಪ ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು, ಅಪ್ಪನು ನೀನು ಮೇಸ್ಟ್ರೇಟ್ ಆದದ್ದಕ್ಕೆ ನನಗೆ ಒಸಿ ಎಲೆ ಅಡಿಕೆ ಕೊಡಲೊಲ್ಲಿಯಾ ಎಂದ. ರಂಗಪ್ಪ ಹುಡುಗರನ್ನು ಕಡಿದು ಅವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಡಿಸಿದ. ಅಂಜಪ್ಪ ಅದನ್ನು ತೆಗೆದುಕೊಂಡು ಹೋದ. ನಾನು ಹೇಳಿದ್ದು ಜ್ಞಾಪಕದಲ್ಲಿರಲಿ, ಇನ್ನ ಬರೋಣ ಎಂದು ಹೇಳಿ ಹೊರಟು ಹೋದ. ಮುಂದಿನ ಕಥೆಯನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.